ಇಂದು ಪಾಲಕ್ ರೈಸ್ ಮಾಡುವುದನ್ನು ನೋಡೋಣ. ಮೊದಲು ಅನ್ನವನ್ನು ತಯಾರು ಮಾಡಿಕೊಳ್ಳಿ. 2 ಕಪ್ ಅನ್ನವನ್ನು ಮಾಡುತ್ತಿದ್ದರೆ ಅದಕ್ಕೆ 2 ಕಟ್ ಪಾಲಕ್ಕು ಬೇಕಾಗುತ್ತದೆ. ಪಾಲಕ್ ಅನ್ನು ಮೊದಲು ಒಂದು ಡಬರಿಯಲ್ಲಿ ನೀರು ಹಾಕಿ ಕುದಿಸಿಕೊಳ್ಳಿ. ಪಾಲಕ್ ಒಗ್ಗರಣೆಗೆ ಬೇಕಾಗ್ತಕ್ಕಂಥ ಸಾಮಗ್ರಿಗಳು ಈರುಳ್ಳಿ, ಉಳ್ಳಾಗಡ್ಡಿ, ಉಪ್ಪು, ಅಡುಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಕೊತ್ತಂಬರಿ, 2 ಉದ್ದನೆಯಾಗಿ ಹೆಚ್ಚಿದ ಹಸಿಮೆಣಸಿನಕಾಯಿ, ಕುದಿಸಿದ ಪಾಲಕ್ ಪಲ್ಯನ ಎಲೆಗಳನ್ನು ಮಿಕ್ಸಿಗೆ ಹಾಕಿ ರುಬ್ಬಿಕೊಳ್ಳೋಣ. ಪಾಲಕ್ಕನ್ನು ಮಿಕ್ಸಿಯಲ್ಲಿ ರುಬ್ಬಿಕೊಳ್ಳೋದು ಸ್ವಲ್ಪ ಬೆಳ್ಳುಳ್ಳಿಯನ್ನು ಸೇರಿಸಿ ನಂತರ ರುಬ್ಬಿಕೊಳ್ಳಿ. ರುಬ್ಬಿದ ನಂತರ ಪಾಲಕ್ ಮಿಶ್ರಣ ಹೀಗಿರುತ್ತದೆ. ಒಂದು ಬಾಣಲೆಯನ್ನು ಒಲೆ ಮೇಲೆ ಇಟ್ಟು ಗ್ಯಾಸ್ ಆನ್ ಮಾಡಿರಿ. ಸ್ವಲ್ಪ ಬಿಸಿಯಾಗುವವರೆಗೂ ತಡೆಯಿರಿ. ಬಿಸಿಯಾದ ನಂತರ ಅಡುಗೆ ಎಣ್ಣೆಯನ್ನು ಹಾಕಿ ಎಣ್ಣೆ ಕಾಯುತ್ತದೆ. ಈಗ ಸಾಸಿವೆಯನ್ನು ಹಾಕಿ, ನಂತರ ಜೀರಿಗೆಯನ್ನು ಹಾಕಿ, ಆಮೇಲೆ ಹೆಚ್ಚಿಕೊಂಡ ಉಳ್ಳಾಗಡ್ಡೆಯನ್ನು, ಈರುಳ್ಳಿಯನ್ನು ಎಣ್ಣೆಗೆ ಸೇರಿಸಿ ಕೊಂಡ ಮೆಣಸಿನಕಾಯಿಯನ್ನು ಹಾಕಿ, ಹಸಿ ಮೆಣಸಿನಕಾಯಿಯನ್ನು ಹಾಕಿ ಚೆನ್ನಾಗಿ ಅದನ್ನು ಮಿಶ್ರಣ ಮಾಡಿ, ನಂತರ ಕರಿಬೇವು ಹಾಕಿ ಅದನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಉಳ್ಳಾಗಡ್ಡಿ ಸ್ವಲ್ಪ ಕೆಂಪು ಬಣ್ಣಕ್ಕೆ ತಿರುಗುವವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಹುರಿಯಿರಿ. ನಂತರ ಮಿಕ್ಸಿಯಲ್ಲಿ ರುಬ್ಬಿಕೊಂಡ ಪಾಲಕ್ ಪಲ್ಯದ ಮಿಶ್ರಣವನ್ನು, ಪಾಲಕ್ ಪಲ್ಯ ಮತ್ತು ಬೆಳ್ಳುಳ್ಳಿಯ ಮಿಶ್ರಣವನ್ನು ಒಗ್ಗರಣೆಗೆ ಸೇರಿಸಿ ಚೆನ್ನಾಗಿ ಒಗ್ಗರಣೆಯನ್ನು ಮಿಶ್ರಣ ಮಾಡಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಸಕ್ಕರೆ ಬೆಲ್ಲವನ್ನು ಸೇರಿಸಿ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ ಕುದಿಯಲು ಬಿಡಿ. ಈಗ ಚೆನ್ನಾಗಿ ಕುದಿಯುತ್ತದೆ. ಈಗ ಮೊದಲೇ ಮಾಡಿಟ್ಟುಕೊಂಡ ಅನ್ನವನ್ನು ಪಾಲಕ್ ಒಗ್ಗರಣೆಗೆ ಸೇರಿಸೋಣ. ಈಗ ಅದನ್ನು ಪಾಲಕ್ ಒಗ್ಗರಣೆಯ ಜೊತೆಗೆ ಚೆನ್ನಾಗಿ ಮಿಶ್ರಣ ಮಾಡಿ ಈಗ ಪಾಲಕ್ ರೈಸ್ ಸರ್ವ್ ಮಾಡಲು ಸಿದ್ಧವಾಗಿದೆ. ಈಗ ಸವಿಯಲು ಸಿದ್ಧವಾಗಿದೆ ಪಾಲಕ್ ರೈಸ್. ಧನ್ಯವಾದಗಳು.